ನಾನು ಡಾಕ್ಟರ್ ಎಸ್ ತುಕಾರಾಮ್ ಅಂತ ಇಲ್ಲಿ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಸಾಕಮ್ಮ ಅಂತ ಹೇಳಿ ಕೊಟ್ಟಕೆಕೌಲ್ ಗ್ರಾಮ ಹುಣಸೂರು ಹೋಬಳಿ ನಮ್ದು ಊರು ಪಂಚಾಯತಿ ಗವಿನಹಳ್ಳಿ ಪಂಚಾಯತಿ ಎರಡೂವರೆ ವರ್ಷ ಅಧ್ಯಕ್ಷರ ಕೆಲಸ ಮಾಡಿದೆ ಪಂಚಾಯಿತಿಯಲ್ಲಿ ನಮಗೆ ಸಿಕ್ಕಿರೋದು ಅಧಿಕಾರ ಅಲ್ಲ ಅವಕಾಶ ಹೆಣ್ಮಕ್ಕಳಿಗಾಗಲಿ ಗಂಡಸರಿಗಾಗಲಿ ಜನಸೇವೆಗೆ ಮಾಡುವ ಅವಕಾಶ ನಿಜವಾಗಲೂ ಜನಗಳ ಕಷ್ಟ ಸುಖಗಳಿಗೆ ದುಃಖ ದುಮ್ಮಾನಗಳಿಗೆ ನಾವು ಕೈ ಜೋಡಿಸುವಂತ ಅವಕಾಶ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸಿಕ್ಕದ ಅವಕಾಶಕ್ಕೊಂದು ವಿಶೇಷತೆ ಇದೆ ಏನಂತಂದ್ರೆ ಅದು ಅವರು ಜೀವನದ ಬದುಕಿನ ಭಾಗಗಳನ್ನ ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅದು ಸಿಗಲಿ ಅಂತ ಆಸೆ ಪಟ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾರೆ ನನಗೆ ಯಾಕೆ ಮೆಂಬರ್ ಆಗಬೇಕು ಅನ್ನಿಸ್ತದ ನಮ್ಮ ಜನರಿಗೆ ಏನಾದ್ರು ಮಾಡಬಹುದೇನೋ ಅನ್ನೋದು ನನ್ನ ಮನಸ್ಸಲ್ಲಿ ಇರ್ತು ಆದ್ರಿಂದ ನನ್ನ ಗ್ರಾಮದವರು ನನ್ನ ಮಹಿಳೆಯರು ಸದಸ್ಯರು ಮಾಡಿದ್ರು ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಬೇಕಾದ್ರೆ ನಾನು ಬೆಳ್ಳಿ ತೋರಿಸ್ಕೊ ಕೆಲಸ ಮಾಡಿಲ್ಲ ನಾನು ನೇರವಾಗಿ ಏನ್ ಕೆಲಸ ಮಾಡಬೇಕು ಆ ಕೆಲಸನ ನಾನು ಮಾಡ್ಕೊಬಂದೆ ಕೆಲವು ಸಲ ಹೆಚ್ಚು ಗಂಡಸರಿದ್ದಾಗ ಅಲ್ಲಿ ನಿರ್ಧಾರ ಆಗುವ ಕಾಮಗಾರಿಗಳಲ್ಲಿ ಇವರಿಗೆ ಹೋಗಬಹುದು ಅಂತ ಅಲ್ಲಿ ತೀರ್ಮಾನಗಳಾಗ್ತಿದ್ದಾಗ ಅಷ್ಟೇ ಜನ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ ಅಂತ ಹೇಳುವ ದನಿ ಇದೆಯಲ್ಲ ಆ ದನಿ ಹೆಣ್ಮಕ್ಳಿದ್ದಾಗ ಗೊತ್ತಾಗುತ್ತೆ ಅಲ್ಲಿ ಅವರ ಪಾತ್ರ ತುಂಬಾ ಮುಖ್ಯ ಪಾತ್ರನೇ ಯಜಮಾನರ ಪಾತ್ರ ಇದು ಈಗ ನಾನು ಮೆಂಬರ್ ಇಂಥಗಳು ಬಂದವೆ ಇಂಥ ಯೋಜನೆಗಳು ಬಂದದ ನಮ್ಮೂರ್ಗ ಇಂಥ ಕೆಲಸಗಳನ್ನ ನಾನು ತಕಬತ್ತೀನಿ ನೀವು ಮಹಿಳೆಯರು ನಿಂತ್ಕೊ ಮಾಡ್ಕೊಳ್ಳಿ ಅಂತ ಮೆಂಬರ್ ಬಂದು ಹೇಳ್ಬೇಕು ಮಹಿಳೆಯರು ಏನ್ ಕೆಲಸ ಬಂದದಂತ ಮೆಂಬರು ಮಹಿಳೆಯರು ಕೇಳ್ಬೇಕು ಆವಾಗಲೇ ಇಬ್ರಿಗೂ ವಹಿವಟ್ಟಾಗೋದು ಇಲ್ಲ ಅಂದ್ರೆ ಅವ್ರು ಗೆದ್ಕೊ ಬಂದ್ಬಿಟ್ಟು ಅವ್ರು ಕೊಡ ಕುತ್ಕೊಂಡ್ರೆ ನಾವು ನಿಮ್ಮ ಮನೇಲಿ ಕುತ್ಕೊಂಡ್ರೆ ಏನು ಸಿಕ್ಕಲ್ಲ ಅಲ್ಲಿ ಅವ್ರಿಗೂ ತಿಳ್ಕೊಳ್ಕ ಇಲ್ಲ ಮಹಿಳೆಯರಿಗೂ ತಿಳ್ಕೊಳ್ಕ ಇಲ್ಲ ಈಗ ಗೊತ್ತಾಗಿರೋರು ಮನೇಲೇ ಕೂತಿರ್ತಾರಲ್ಲ ಅವಳಿಗೇನು ಗೊತ್ತಿದ್ದು ಅಂತ ಯೋಜನೆ ಹಾಕಬಾರ್ದು ಒಳ್ಳೇದಾಗಿ ಅವರು ನಾನು ಎಲ್ಲ ಒಂದೇ ಮನಜನ ಸಂಘದವರು ಇರಬೇಕು ಮತ್ತೆ ಗೆದ್ದಿರೋರು ಇರಬೇಕು ಇನ್ನೊಂದು ಅಯ್ಯೋ ಅಲ್ಲಿ ನಮಗೆ ಕಂಪ್ಯೂಟರ್ ಗೊತ್ತಿಲ್ಲ ಆಮೇಲೆ ಅಥವಾ ಇನ್ನೊಂದು ವಿಜ್ಞಾನ ಗೊತ್ತಿಲ್ಲ ತಂತ್ರಜ್ಞಾನ ಗೊತ್ತಿಲ್ಲ ಅಂತ ನಿಮ್ಗೆ ಹಿಂಜರಿಕೆ ಇರಬಹುದು ಅದು ನಿಮ್ಗೆ ಹೇಳ್ತೀನಿ ಅಡಿಗೆ ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ವಿಜ್ಞಾನ ಜಗತ್ತಲ್ಲಿ ಯಾವ್ದಾರ ಇದೆಯಾ ಒಂದು ಎರಡನೇದು ಹೊಟ್ಟೆಲ್ ಹುಟ್ಟದ ಮಗುವನ್ನ ಒಂದು ಎದ್ದು ನಡೆಯುವವರೆಗೂ ಬೆಳೆಸ್ತಿರಲ್ಲ ಅದಕ್ಕಿಂತ ದೊಡ್ಡ ವಿಜ್ಞಾನ ನಿಮ್ಮಿಂದ ಕಲಿಬೇಕು ಹೊರತು ಜಗತ್ತು ಬೇರೆ ಎಲ್ಲಿದೆ ಆ ಕಾರಣಕ್ಕಾಗಿ ನೀವು ಯಾವ ಕಾರಣಕ್ಕೂ ಹಿಂಜರಿಬಾರದು ಈಗ ನೋಡಿ ಮೊಬೈಲು ಬಳಸ್ತಾ ಇದ್ದೀರಿ ಈಗ ನಿಮಗೆ ಮೊಬೈಲ್ ಬಗ್ಗೆ ನಿಮಗೆ ಏನು ಮಾಹಿತಿನೇ ಇಲ್ಲ ಬಂದಾಗ ಅಲೋ ಅಂತೀರಿ ಆಫ್ ಮಾಡ್ತೀರಿ ಬಂದಾಗ ರಿಸೀವ್ ಮಾಡ್ತೀರಿ ವಿಜ್ಞಾನ ತಾನೇ ಬಳಸ್ತಾ ಬಳಸ್ತಾ ಆಡ್ತಾ ಆಡ್ತಾ ರಾಗ ಅಂತೀವಲ್ಲ ಹಂಗೆ ಬಳಸ್ತಾ ಬಳಸ್ತಾ ವಿಜ್ಞಾನ ಕೂಡ ನಿಮಗೆ ವಶ ಆಗುತ್ತೆ ಆ ಕಾರಣಕ್ಕಾಗಿ ನನಗೆ ವಿಜ್ಞಾನ ಗೊತ್ತಿಲ್ಲ ಅಂತ ಹಿಂಜರಿಬಾರದು ಶಿಕ್ಷಣ ಕಮ್ಮಿ ಇದೆ ಅಂತ ಹಿಂಜರಿಬಾರದು ಸಭೆಯಲ್ಲಿ ನನಗೆ ಮಾತಾಡಕ್ ಆಗುತ್ತೋ ಇಲ್ವೋ ಅಂತ ಹಿಂಜರಿಬಾರದು ನಿಮ್ಮ ದನಿ ನೂರಾರು ಮಹಿಳೆಯರ ದನಿ ಅಂತ ಅರ್ಥ ಮಾಡ್ಕೊಂಡು ಭಾಗವಹಿಸೋದು ತುಂಬಾ ದೊಡ್ಡದು ಆ ಕಾರಣಕ್ಕಾಗಿ ನಿಮ್ಮ ಪಾತ್ರ ನಿಮ್ಮ ಜವಾಬ್ದಾರಿ ಎರಡು ತುಂಬಾ ದೊಡ್ಡದು ಅಂತ ಸಮಾಜ ಗೊತ್ತಾಗಬೇಕಾದ್ರೆ ನೀವು ಭಾಗವಹಿಸಬೇಕು ನನ್ನ ಮನೆ ಸಂಸಾರ ಹೆಂಗ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಉಪ್ಪಿಲ್ಲ ಹುಳಿಮೆಣಸಿಲ್ಲ ಅಂತ ಹಂಗಿಲ್ಲಿ ನೋಡ್ತೀನಿ ಹಂಗೆ ಅಲ್ವಾ ಆಫೀಸಲ್ಲೂ ನೋಡ್ಬೇಕು